ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಪರೂಪದಲ್ಲಿ ಅಪರೂಪವಾಗಿರುವಂತಹ ಈ ಗುರುಪುಷ್ಯ ಅಮೃತ ಯೋಗ ಮತ್ತೆ ಬಂದಿದೆ. ಅದು ಯಾವಾಗ ಇದೆ, ಈ ದಿನ ಯಾವ್ಯಾವ ಒಳ್ಳೆ ಕೆಲಸ ಮಾಡೋದ್ರಿಂದ ಒಳ್ಳೇದಾಗತ್ತೆ, ಏನೇನನ್ನು ಕೊಂಡ್ಕೊಳ್ಬೋದು, ಯಾವ ರೀತಿ ಈ ದಿನ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನೋಡಿ, ನಾವು ಗುರುವಾರದ ದಿನ ಪುಷ್ಯ ನಕ್ಷತ್ರ ಬರೋದನ್ನು ಗುರುಪುಷ್ಯಾಮೃತ ಯೋಗ ಅಂತ ಕರಿತೀವಿ. ಈ ಗುರುಪುಷ್ಯಾಮೃತ ಯೋಗ ಏನಿದೆ, ಇದು ಅತ್ಯಂತ ಪವಿತ್ರವಾದಂತಹ ಸಮಯವಾಗಿದ್ದು ಈ ಮುಹೂರ್ತದಲ್ಲಿ ಯಾವುದೇ ಹೊಸ ಕೆಲಸವನ್ನು ಆರಂಭಿಸೋದಕ್ಕೆ ಉತ್ತಮವಾದದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾದರೆ ಈ ಗುರುಪುಷ್ಯಾಮೃತ ಯೋಗ ಯಾವಾಗ ಬಂದಿದೆ ಮತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಬನ್ನಿ ನೋಡಿ, ಈ ವರ್ಷ ಅಂದರೆ 2022 ಇಸವಿಯಲ್ಲಿ ಗುರುಪುಷ್ಯಾಮೃತ ಯೋಗ 3 ದಿನಾಂಕದಲ್ಲಿ ಬಂದಿದೆ. ಅದರಲ್ಲಿ ಈಗಾಗಲೇ ಒಂದು ದಿನಾಂಕ ಮುಗಿದೋಗಿದೆ, ಅಂದರೆ ಜೂನ್ 30 ತಾರೀಕು ಗುರುವಾರದ ದಿನ ಈ ಗುರುಪುಷ್ಯಾಮೃತ ಯೋಗ ಬಂದಿತ್ತು. ಮುಂದೆ ಅಂದರೆ ಜುಲೈ 28 ತಾರೀಕು ಭೀಮನ ಅಮಾವಾಸ್ಯೆ ದಿನ ಕೂಡ ಗುರುಪುಷ್ಯಾಮೃತ ಯೋಗ ಬಂದಿದೆ. ಅತ್ಯುತ್ತಮವಾದಂತಹ ದಿನ ಅಂತ ಹೇಳ್ಬೋದು, ಅದ್ರ ಬಗ್ಗೆ ಮುಂದೆ ತಿಳಿಸ್ತೀನಿ. ಹಾಗೆ ಆಗಸ್ಟ್ 25 ತಾರೀಕು ಗುರುವಾರದ ದಿನವೂ ಕೂಡ ಗುರುಪುಷ್ಯಾಮೃತ ಯೋಗ ಇದೆ. ಇವತ್ತು ನಾವು 28 ತಾರೀಕು ಗುರುವಾರ ಬಂದಿರುವಂತಹ ಗುರುಪುಷ್ಯಾಮೃತ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. 28 ತಾರೀಕು ಗುರುಪುಷ್ಯಾಮೃತ ಯೋಗ ಇರೋದ್ರ ಜೊತೆ ಭೀಮನ ಅಮಾವಾಸ್ಯೆಯು ಕೂಡ ಇದೆ. ಇದು ಇದ್ದಿದ್ದು ಶ್ರೇಷ್ಠ ಅಂತ ಹೇಳ್ಬೋದು. ಈ ಗುರುಪುಷ್ಯಾಮೃತ ಯೋಗ ಏನಿದೆ, ಇದು ಬೇರೆ ಎಲ್ಲ ಮುಹೂರ್ತಗಳಿಗಿಂತ 1000 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆಯಂತೆ. ಈ ದಿನ ಗುರುಪುಷ್ಯ ನಕ್ಷತ್ರ ಇರೋದ್ರಿಂದ ಬೆಲೆ ಬಾಳುವಂತಹ ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ, ಹೂಡಿಕೆ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ದಿನ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿ ಅಂದರೆ, ಒಂದು ಚಿನ್ನದ ಮೇಲಾಗಿರ್ಬೋದು, ಪ್ಲಾಟಿನಮ್, ಬೆಳ್ಳಿ, ಡೈಮಂಡ್ ಅಥವಾ ಹೊಸ ಮನೆ ಖರೀದಿಗಾಗಿರ್ಬೋದು, ನಿವೇಶನ ಖರೀದಿಗಾಗಿರ್ಬೋದು, ಜಮೀನು, ಜಾಗವನ್ನು, ಯಾವುದನ್ನೇ ನೀವು ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅಥವಾ ಅದ್ರ ಮೇಲೆ ಹೂಡಿಕೆ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದಂತಹ ದಿನ ಅಥವಾ ಮುಹೂರ್ತ ಅಂತ ಹೇಳ್ಬೋದು. ಆ ಗುರುಪುಷ್ಯಾಮೃತ ಯೋಗ ಇರೋದ್ರ ದಿನ ನೀವು ಯಾವುದೇ ಒಂದು ಸಮಯವನ್ನು ನೋಡೋ ಹಾಗಿಲ್ಲ. ರಾಹುಕಾಲ, ಯಮಗಂಡಲ ಕಾಲ ಅನ್ನೋದೇ ಇರಲ್ಲ ಆ ದಿನ. ಆ ದಿನ ಪೂರ್ತಿ ಕೂಡ ಒಳ್ಳೆಯ ಸಮಯ ಆಗಿರುತ್ತೆ. ಅದರ ಜೊತೆ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಅಥವಾ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕು, ಶುರು ಮಾಡಬೇಕು ಅಂದ್ಕೊಂಡ್ರವರು ಖಂಡಿತವಾಗಲೂ ಅವತ್ತಿನ ದಿನ ಶುರು ಮಾಡಿ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಈ ಗುರುಪುಷ್ಯಾಮೃತ ಯೋಗದ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಗುರುಪುಷ್ಯಾಮೃತ ಯೋಗ ಇರೋದ್ರ ದಿನ ನೀವು ಗಣೇಶ, ವಿಷ್ಣು, ಕುಬೇರ, ಲಕ್ಷ್ಮಿ, ಬೃಹಸ್ಪತಿ ಅಂದರೆ ಗುರುವಿನ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದಂತ ಹೇಳ್ತಾರೆ. ಅಂದರೆ ಇವಾಗ ನಾನು ತಿಳಿಸಿರೋಂತಹ ದೇವರುಗಳಲ್ಲಿ ಯಾವುದಾದ್ರೂ ಒಂದು ದೇವ್ರನ್ನಾದರೂ ನೀವು ಪೂಜೆ ಮಾಡ್ಬೋದು. ಲಕ್ಷ್ಮೀನಾಗಲಿ, ವಿಷ್ಣುವನಾಗಲಿ, ಕುಬೇರನಾಗಲಿ ಅಥವಾ ಗಣಪತಿಯನ್ನಾಗಲಿ, ಗುರುದೇವನನ್ನಾಗಲಿ ನೀವು ಪೂಜೆ ಮಾಡ್ಬೋದು. ಹಾಗೆ ಅವತ್ತಿನ ದಿನ ನಿಮ್ಮ ಅದೃಷ್ಟ ಬದಲಾಗಬೇಕು ಅಂತಂದರೆ ನೀವು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಪೂಜೆ ಸಮಯದಲ್ಲಿ ಹಸುವಿನ ತುಪ್ಪವನ್ನು ಬಳಸಿ ದೀಪವನ್ನು ಹಚ್ಚಿ, ದೀಪಗಳಿಗೆ ತುಪ್ಪವನ್ನು ಹಾಕಿ, ಶುದ್ಧವಾಗಿರುವಂತಹ ತುಪ್ಪಗಳನ್ನು ಹಾಕಿ ದೀಪ ಹಚ್ಚಿ, ಹಾಗೆ ಹಳದಿ ಬಣ್ಣದ ಹೂಗಳು ಸಿಕ್ಕಿದ್ರೆ ಹೂಗಳನ್ನು ದೇವರಿಗೆ ಮುಡಿಸಿ, ಹಳದಿ ಬಣ್ಣ ಅವತ್ತು ತುಂಬ ವಿಶೇಷ, ಹಾಗಾಗಿ ಹಳದಿ ಬಣ್ಣದ ಹಣ್ಣುಗಳನ್ನು ನೀವು ದೇವರಿಗೆ ಅರ್ಪಿಸ್ಬೋದು. ಮಾವಿನ ಹಣ್ಣಾಗಲಿ, ಬಾಳೆಹಣ್ಣಾಗಲಿ, ಈ ರೀತಿಯಾದಂತಹ ಹಳದಿ ಬಣ್ಣದ ಹಣ್ಣುಗಳನ್ನು ದೇವರಿಗೆ ಸಮರ್ಪಿಸಿ ಅನಂತರ ಆ ಹಣ್ಣುಗಳನ್ನು ದಾನ ಮಾಡಬೇಕು. ಅವತ್ತಿನ ದಿನ ಹಣ್ಣನ್ನು ದಾನ ಮಾಡೋದ್ರ ಜೊತೆ ಹಣ್ಣು ಬಿಡುವಂತಹ ಮರಗಳನ್ನು ನೆಡೋದು ಕೂಡ ತುಂಬಾ ಒಳ್ಳೆಯದು. ಬಾಳೆಗಿಡ ಆಗಿರ್ಬೋದು, ಮಾವಿನ ಮರ, ನೇರಳೆ ಮರ, ಸೀಬೆ ಮರ, ಈ ರೀತಿಯಾಗಿ ಹಣ್ಣು ಕೊಡುವಂತಹ ಮರಗಳನ್ನು ನೆಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದರಿಂದ ಬೇರೆಯವ್ರಿಗೂ ಕೂಡ ಪ್ರಯೋಜನ ಆಗತ್ತೆ, ಉಪಯೋಗ ಆಗತ್ತೆ ಅಂತ ಅಷ್ಟೇ. ಜೊತೆಗೆ ಅವತ್ತಿನ ದಿನ ನೀವು ಹಸುವಿಗೆ ಶುದ್ಧ ತುಪ್ಪದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ಭಕ್ಷ್ಯವನ್ನು ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ನೋಡಿದ್ರಲ್ವಾ, ತುಂಬ ಅಪರೂಪದಲ್ಲಿ ಅಪರೂಪವಾಗಿರುವಂತಹ ಈ ಗುರುಪುಷ್ಯಾಮೃತ ಯೋಗ ಬರಲಿ ಅಂತನ್ಬಿಟ್ಟು ಋಷಿ ಮುನಿಗಳೇ ಕಾಯ್ತಾ ಇದ್ರಂತೆ. ಅಂತಹ ಒಂದು ತುಂಬ ಸೂಕ್ತವಾದಂತಹ, ತುಂಬ ಶ್ರೇಷ್ಠವಾದಂತಹ ಮುಹೂರ್ತವನ್ನು ಯಾರೂ ಕೂಡ ಮಿಸ್ ಮಾಡಿಕೊಳ್ಳದೆ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.